ಶಿಥಿಲಾವಸ್ಥೆಯ ಶಾಲೆಯಿಂದ ಮಕ್ಕಳು ರೊಚ್ಚಿಗೆದಿದ್ದಾರೆ. ಎಚ್ಚರಿಕೆ ಕಾರನ್ನು ಅಡ್ಡ ಹಾಕಿ ಆ ಶಾಲೆಗೆ ಆ ಮಕ್ಕಳು ಕರೆದುಕೊಂಡು ಹೋಗಿದ್ರು. ಅಂದರೆ ಆ ಶಾಲೆ ಸೋರ್ತಾ ಇರುವಂಥ ಸ್ಥಿತಿ ಹೇಗಿದೆ ನೋಡಿ ಅಂಥೇಳಿ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರ ಕಾರನ್ನು ತಡೆ ಹಿಡಿದು ಸ್ವತಃ ಅವರೇ ಕರೆದುಕೊಂಡು ಹೋಗಿ ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ರು. ಇದೆಲ್ಲ ಸಮಸ್ಯೆ ಆಗ್ತಾ ಇದೆ, ಮಳೆ ಬಂದರೆ ನಾವು ಮಳೆಯಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳುವಂಥ ಪರಿಸ್ಥಿತಿ ಇದೆ ಅಂಥೇಳಿ ತಮ್ಮ ಬೇಸರವನ್ನು ಕೂಡ ಹೊರಹಾಕಿದರು. ಶಾಲೆಯ ಸ್ಥಿತಿ ತೋರಿಸಿ ಮಾಜಿ ಸಿ ಎಂ ಮುಂದೆ ಆ ಮಕ್ಕಳು ಕಣ್ಣೀರನ್ನು ಹಾಕಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾಸ್ತೇನಹಳ್ಳಿಯಲ್ಲಿ ಸೋರ್ತಾ ಇರುವಂಥ ಶಾಲೆ ಇದು. ಸೊ ರಸ್ತೆಯಲ್ಲೇ ಕುಮಾರಸ್ವಾಮಿ ಅವರನ್ನು ತಬ್ಬಿಕೊಂಡು ಆ ಮಕ್ಕಳು ಕೂಡ ಹತ್ತಿದ್ದಾರೆ. ಸೊ ಮಕ್ಕಳ ಜೊತೆ ಶಾಲೆಗೆ ಬಂದು ವೀಕ್ಷಣೆ ಕೂಡ ಮಾಡಿದರು. ಸೊ ಬೇರೆ ಕ್ಲಾಸ್ ರೂಮ್ಗಳಿಲ್ಲ ಅಂಥೇಳಿ ತಮ್ಮ ಅಳಲನ್ನು ಕೂಡ ಆ ಬಾಲಕರು ತೋಡಿಕೊಂಡಿದ್ದಾರೆ. ಎಷ್ಟೇ ಮನವಿ ಕೊಟ್ಟರೂ ಕೂಡ ಯಾರು ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅಂತ ಬಾಲಕರು ಕಣ್ಣೀರನ್ನು ಹಾಕಿದ್ದಾರೆ. ಏನಂತೆ ಮಳೆ ಬರ್ತಾ ಇದೆಪ್ಪ. ಶಿಥಿಲಾವಸ್ಥೆಯ ಶಾಲೆಯಿಂದ ಆ ಮಕ್ಕಳು ಕೂಡ ರುಚಿಗೆದ್ದಿದ್ರು. ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಅವರ ಕಾರನ್ನು ಅಡ್ಡಗಟ್ಟಿ ಆ ಮಕ್ಕಳು ಆ ಶಾಲೆಯನ್ನು ತೋರಿಸಿ ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾರೆ. ಅಂದರೆ ಆ ಸೋರ್ತಾ ಇರುವಂಥ ಶಾಲೆ, ಜೊತೆಗೆ ಆ ಕಟ್ಟಡ ಯಾವ ರೀತಿಯಾಗಿದೆ, ಜೊತೆಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಆ ಚಿತ್ರಣವನ್ನು ಕೂಡ ತೋರಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾತಿನಹಳ್ಳಿಯಲ್ಲಿ ಈ ಸೋರುತ್ತಿರುವಂಥ ಶಾಲೆ ಇದು. ಸೊ ರಸ್ತೆಯಲ್ಲಿ ಕುಮಾರಸ್ವಾಮಿ ಅವರನ್ನು ತಬ್ಬಿಕೊಂಡು ಮಕ್ಕಳು ಕೂಡ ಹತ್ತರು. ಸೊ ಮಕ್ಕಳ ಜೊತೆ ಶಾಲೆಗೆ ಬಂದು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಪರಿಶೀಲನೆ ಮಾಡಿದರು. ಎಷ್ಟೇ ಮನವಿ ಮಾಡಿದರೂ ಕೂಡ ಯಾರು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಿಲ್ಲ ಅಂಥೇಳಿ ಆ ಬಾಲಕರು ಕಣ್ಣೀರನ್ನು ಹಾಕಿದರು ಅವರ ಮುಂದೆ. ಸೊ ಹಾಗಾಗಿ ಆ ಮನವಿ ಪತ್ರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ನೋಡಬೇಕು ಇನ್ಮೇಲೆ ಆದರೂ ಸರಿ ಆಗುತ್ತಾ ಹೇಗೆ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.